ನಮಸ್ತೆ, ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ. ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಕವಿತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನಾನು ಬಾಲ್ಯದಿಂದಲೂ ಶರೀರದ ನೋವುಗಳಿಂದ ನರಳುತ್ತಿದ್ದೆ. ಮೊದಲು ನಾನು ಸರ್ವಿಕಲ್ ಸ್ಪ್ಯಾಂಡಿಲೋಸಿಸ್ನಿಂದ ನರಳುತ್ತಿದ್ದೆ ಮತ್ತು ಮಕ್ಕಳನ್ನು ಪಡೆದುಕೊಂಡ ನಂತರ ನಾನು ಬೆನ್ನು ನೋವಿಗೆ ಒಳಗಾಗುತ್ತಿದ್ದೆ. ನಂತರ ನನಗೆ ಕಾಲಿನಲ್ಲಿ ನೋವು ಕಾಣಿಸಿಕೊಂಡಿತು. ಇದೆಲ್ಲವೂ ದೇಹದ ನೋವಿಗೆ ಕಾರಣವಾಯಿತು. ಆದಾಗ್ಯೂ ಯಾವುದೇ ಆಂತರಿಕ ದುಃಖವಿರಲಿಲ್ಲ. ಶ್ರೀ ಪರಂಜ್ಯೋತಿ ಕಲ್ಕಿಗೆ ಧನ್ಯವಾದಗಳು. ಆದರೆ ನನಗೆ ಸದಾ ದೈಹಿಕ ನೋವಿರುತ್ತಿತ್ತು. ಬೆಳಗಿನ ಹೊತ್ತು ನಾನು ಸುಮಾರು 1.5 ಗಂಟೆಗಳ ಕಾಲ ವ್ಯಾಯಾಮ ಮಾಡುವುದರಲ್ಲಿ ಕಳೆಯುತ್ತಿದ್ದೆ. ಇದರ ನಂತರವೇ ನಾನು ನನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಿ ಮುಗಿಸಲು ಸಾಧ್ಯವಾಗುತ್ತಿತ್ತು. ಪ್ರಕ್ರಿಯೆಯ ಸಮಯದಲ್ಲಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ಲೈಟ್ ಬೀಯಿಂಗ್ಸ್ರೊಂದಿಗೆ ಬರುತ್ತಾರೆಂದು ಮತ್ತು ಅವರು ಸತ್ಕರ್ಮವನ್ನು ಡೌನ್ಲೋಡ್ ಮಾಡಿ ನಮ್ಮನ್ನು ಉತ್ತಮ ಆರೋಗ್ಯದಿಂದ ಆಶೀರ್ವದಿಸುವರೆಂದು ದಾಸಾಜಿಯವರು ಹೇಳಿದರು. ನಾನು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಮತ್ತು ಶ್ರೀ ಪರಂಜ್ಯೋತಿ ಕಲ್ಕಿಯವರು ಯಾವುದೋ ಶಸ್ತ್ರಚಿಕಿತ್ಸೆಯನ್ನು ನನ್ನ ಕಿವಿಗಳು ಮತ್ತು ಗಲ್ಲದ ಮಧ್ಯದಲ್ಲಿ ಮಾಡಿದರೆಂಬಂತೆ ನನಗೆ ಭಾಸವಾಯಿತು. ಜೊತೆಗೆ ಬೆಳಕು ನನ್ನ ಸಹಸ್ರಾರ ಚಕ್ರದಲ್ಲಿ ಪ್ರವೇಶಿಸುತ್ತಿರುವುದನ್ನು ಸಹ ನೋಡಿದೆ. ಪ್ರಕ್ರಿಯೆಯು ಮುಗಿದ ನಂತರ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನನ್ನ ಧನ್ಯವಾದಗಳನ್ನು ವ್ಯಕ್ತಪಡಿಸಿದೆ ಮತ್ತು ಮಲಗಲು ಹೋದೆ. ಮರುದಿನ ನಾನು ಎದ್ದಾಗ ನನ್ನ ದೇಹದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಕಂಡು ನಾನು ಗೊಂದಲಕ್ಕೊಳಗಾದೆ. ನಂತರ ನನ್ನ ದೇಹದಲ್ಲಿ ನೋವು ಇಲ್ಲವೆಂಬುದನ್ನು ಅರಿತುಕೊಂಡೆ. 20 ದಿನಗಳಾಗಿದೆ ಮತ್ತು ನನ್ನ ದೇಹದಲ್ಲಿ ಸಂಪೂರ್ಣವಾಗಿ ನೋವಿಲ್ಲದಾಗಿದೆ. ಈ ಅದ್ಭುತ ಪವಾಡಕ್ಕಾಗಿ ನಾನು ತುಂಬ ಸಂತೋಷಗೊಂಡಿದ್ದೇನೆ ಮತ್ತು ಶ್ರೀ ಪರಂಜ್ಯೋತಿ ಕಲ್ಕಿಗೆ ಕೃತಜ್ಞಳಾಗಿದ್ದೇನೆ. ಶ್ರೀ ಪರಂಜ್ಯೋತಿ ಕಲ್ಕಿಗೆ ಅಪರಿಮಿತ ಕೃತಜ್ಞತೆಗಳು.